ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಅಜಿತ್ ಕುಮಾರ್ ಅಂತ. ನಾನು ಅಖಿಲ ಭಾರತ ವಾಕ್ಶ್ರವಣ ಸಂಸ್ಥೆಯ ಶ್ರವಣ ವಿಜ್ಞಾನ ವಿಭಾಗದಲ್ಲಿ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಅದರ ಜೊತೆಗೆ ನಾನು ಇದೇ ಸಂಸ್ಥೆಯಲ್ಲಿ ಅಕಾಡೆಮಿಕ್ ಕೋಆರ್ಡಿನೇಟರ್ ಕೂಡ ಆಗಿದ್ದೇನೆ. ನಮ್ಮ ಸಂಸ್ಥೆಯ ಒಂದು ಮೂಲ ಉದ್ದೇಶ ಮಾನವ ಸಂಪನ್ಮೂಲವನ್ನು ಹೆಚ್ಚಿಸುವುದು. ಈ ವಾಕ್ ಮತ್ತು ಶ್ರವಣ ವಿಜ್ಞಾನ ವಿಭಾಗದಲ್ಲಿ ಮಾನವ ಸಂಪನ್ಮೂಲವನ್ನು ದೇಶದಲ್ಲಿ ಹೆಚ್ಚಿಸುವುದು ನಮ್ಮ ಸಂಸ್ಥೆಯ ಒಂದು ಮೂಲ ಉದ್ದೇಶ ಆಗಿದೆ. ಸೊ ಈ ನಿಟ್ಟಿನಲ್ಲಿ ನಮ್ಮ ಸಂಸ್ಥೆ ಹಲವಾರು ಕೋರ್ಸ್ಗಳನ್ನು ಆಫರ್ ಮಾಡ್ತಾ ಇದೆ. ಕಳೆದ 5 ದಶಕಗಳಿಂದ ನಮ್ಮ ಸಂಸ್ಥೆ ಮೈಸೂರಿನ ಮಾನಸ ಗಂಗೋತ್ರಿಯಲ್ಲಿದೆ. ನಾನು ಇಂದು ನಿಮಗೆ ನಮ್ಮ ಸಂಸ್ಥೆಯಲ್ಲಿರುವಂಥ ಕೆಲವೊಂದು ಕೋರ್ಸ್ಗಳ ಬಗ್ಗೆ ಕೆಲವು ವಿಷಯಗಳನ್ನು ತಿಳಿಸ್ಲಿಕ್ಕೆ ಇಚ್ಛೆಪಡಿಸ್ತೇನೆ. ಯಾರಿಗಾದರೂ ಇದರಲ್ಲಿ ಜಾಸ್ತಿ ಇಂಟ್ರೆಸ್ಟ್ ಇದ್ದರೆ ನಮ್ಮ ಸಂಸ್ಥೆಯ ಅಂತರ್ಜಾಲ ತಾಣವಾದ www.aishmysore.in ಇಲ್ಲಿಗೆ ಹೋಗ್ಬೋದು. ಅಲ್ಲಿ ಇನ್ನೂ ಹಲವಾರು ವಿಷಯಗಳು ಇದೆ. ನಮ್ಮ ಸಂಸ್ಥೆಯಲ್ಲಿ ಇರುವಂಥ ಕೋರ್ಸ್ಗಳನ್ನು ನಾವು 2 ವಿಭಾಗವಾಗಿ ವಿಂಗಡಿಸ್ಬೋದು. ಒಂದು ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಅಥವಾ ವಾಕ್ ಮತ್ತು ಶ್ರವಣ ವಿಜ್ಞಾನದ ಬಗ್ಗೆ ಸಂಬಂಧಪಟ್ಟಿದ್ದು, ಇನ್ನೊಂದು ಸ್ಪೆಷಲ್ ಎಜುಕೇಷನ್ ಬಗ್ಗೆ ಸಂಬಂಧಪಟ್ಟಿದ್ದು. ಮೊದಲಿಗೆ ನಾವು ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಅಥವಾ ವಾಕ್ ಮತ್ತು ಶ್ರವಣ ವಿಜ್ಞಾನದ ಬಗ್ಗೆ ಇರುವಂಥ ಕೋರ್ಸ್ಗಳನ್ನು ನೋಡೋಣ. ನಮ್ಮ ಸಂಸ್ಥೆಯಲ್ಲಿ ಈ ವಾಕ್ ಮತ್ತು ಶ್ರವಣ ವಿಜ್ಞಾನದ ಬಗ್ಗೆ ಡಿಪ್ಲೊಮೊ ಅಂದರೆ ಬೇಸಿಕ್ ಲೆವೆಲಿಂದ ಹಿಡಿದು ಪದವಿ, ಸ್ನಾತಕೋತ್ತರ, PhD ಮತ್ತು ಪೋಸ್ಟ್ ಡಾಕ್ಟರಲ್ ಫೆಲೋವರೆಗೂ ಎಲ್ಲ ಶ್ರೇಣಿಯ ಕೋರ್ಸ್ಗಳನ್ನು ನಾವು ಆಫರ್ ಮಾಡ್ತೀವಿ. ಸಾಧಾರಣವಾಗಿ ಈ ಎಲ್ಲ ಕೋರ್ಸ್ಗಳು ಬೇರೆ ಬೇರೆ ಕೋರ್ಸ್ಗಳಿಗೆ ಬಂದಾಗ ನಾನು ಹೇಳ್ತೀನಿ, ಡಿಪ್ಲೊಮೊ ಮತ್ತು ಪದವಿ ಲೆವೆಲ್ ಸಿ ಆದಮೇಲೆ ಮಾಡುವಂಥ ಕೋರ್ಸ್ಗಳಿದು. ಸಾಧಾರಣವಾಗಿ PUC ಅನ್ನೋದು ಅಥವಾ ಈ 12ನೇ ತರಗತಿ ಅನ್ನೋದು ನಮ್ಮ ಜೀವನದ ಒಂದು ಬಹುಮುಖ್ಯವಾದ ಹಂತ. ಇದಾದಮೇಲೆ ಜನರು ಸಾಮಾನ್ಯವಾಗಿ ಏನಾಗಬೇಕು ಅನ್ನೋದನ್ನು ಯೋಚನೆ ಮಾಡ್ತಾರೆ. ನಮ್ಮಲ್ಲಿ ಬಹುತೇಕರು ಬಹುತೇಕರಿಗೆ ಗೊತ್ತಿರುವಂಥದ್ದು 2 ಕೋರ್ಸು, ಒಂದು ಇಂಜಿನಿಯರಿಂಗ್ ಆಗಿರ್ಬೋದು ಇಲ್ಲ ಮೆಡಿಸಿನ್ ಆಗಿರ್ಬೋದು. ಇದೆರಡು ಬಿಟ್ಟು ಹೊರಗೆ ಯೋಚಿಸಲಿಕ್ಕೆ ಸುಮಾರು ಜನ ಹೋಗೋದೇ ಇಲ್ಲ. ಈ ವಾಕ್ ಮತ್ತು ಶ್ರವಣ ವಿಜ್ಞಾನ ಅಥವಾ ನಮ್ಮ ಸಂಸ್ಥೆಯಲ್ಲಿ ಆಫರ್ ಮಾಡುವಂಥ ಕೋರ್ಸ್ಗಳು ಇದೆರಡರಕ್ಕಿಂತ ತುಂಬ ವಿಭಿನ್ನವಾಗಿದ್ದು ಮತ್ತು ಸ್ಕೋಪ್ ಕೂಡ ತುಂಬ ಚೆನ್ನಾಗಿದೆ. ಇದುವರೆಗೂ ನಾನು ಒಂದು ವಿಷಯ ಹೆಮ್ಮೆಯಿಂದ ಹೇಳ್ಕೊಳ್ಬೋದು ಅಂತ ಹೇಳಿದ್ರೆ, ಕಳೆದ 5 ದಶಕಗಳಿಂದ ನಮ್ಮ ಸಂಸ್ಥೆ ಇದೆ ಅಂತ ಹೇಳಿದೆ ನಾನು. ಈ 5 ದಶಕಗಳಲ್ಲಿ ಹೊರಗೆ ಬಂದಿರುವಂಥ ಎಲ್ಲ ಪದವೀಧರರಾಗಿರ್ಬೋದು ಅಥವಾ ಸ್ನಾತಕೋತ್ತರ ಪದವೀಧರರಾಗಿರ್ಬೋದು, ಕೆಲಸ ಸಿಗದೇ ಇರುವಂಥ ಒಂದೇ ಒಂದು ಉದಾಹರಣೆಯು ನಮ್ಮ ಸಂಸ್ಥೆಯಲ್ಲಿಲ್ಲ. ಎಲ್ರಿಗೂ ಬಂದು ಅಂದರೆ 100% ಪ್ಲೇಸ್ಮೆಂಟ್ ಗ್ಯಾರಂಟಿ ಇದೆ ಈ ಕೋರ್ಸ್ ಮಾಡಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೂ. ನಮ್ಮ ಈ ಎಲ್ಲ ಕೋರ್ಸ್ಗಳಲ್ಲಿ ಬಹು ಬೇಡಿಕೆ ಇರುವಂಥ ಕೋರ್ಸ್ ಅಂತ ಹೇಳಿದರೆ ಗ್ರ್ಯಾಜುಯೇಟ್ ಲೆವೆಲ್ ಕೋರ್ಸ್ ಅಥವಾ ಪದವಿ ಲೆವೆಲ್ ಕೋರ್ಸ್. ಈ ಕೋರ್ಸ್ ಬಗ್ಗೆ ಕೆಲವೊಂದು ವಿಷಯಗಳನ್ನು ಇವತ್ತು ನೋಡೋಣ. ವಾಕ್ ಮತ್ತು ಶ್ರವಣ ವಿಜ್ಞಾನದ ಬ್ಯಾಚುಲರ್ಸ್ ಲೆವೆಲ್ ಅಥವಾ ಪದವಿ ಕೋರ್ಸನ್ನು ಬ್ಯಾಚುಲರ್ಸ್ ಇನ್ ಆಡಿಯಾಲಜಿ ಆ್ಯಂಡ್ ಸ್ಪೀಚ್ ಲ್ಯಾಂಗ್ವೇಜ್ ಪೆಥಾಲಜಿ ಅಂತ ಕರೀತಾರೆ. ಈ ಕೋರ್ಸು ರಿಹ್ಯಾಬಿಲಿಟೇಷನ್ ಕೌನ್ಸಿಲ್ ಆಫ್ ಇಂಡಿಯಾ ಇಂದ ಮಾನ್ಯತೆ ಪಡೆದಿದೆ. ಹಾಗೆ ಇದು ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಅಫಿಲಿಯೇಟ್ ಆಗಿದೆ. ಈ ಕೋರ್ಸನ್ನು 12 PUC ಆದ ನಂತರ ಮಾಡ್ಬೋದು. ಈ PUC ಈ ಕೋರ್ಸ್ ಮಾಡಲಿಕ್ಕೆ ವಿಜ್ಞಾನ ವಿಷಯಗಳನ್ನು ಓದಿರಬೇಕಾಗಿರುತ್ತೆ. ವಿಜ್ಞಾನ ವಿಷಯಗಳಲ್ಲಿ ಅಟ್ಲೀಸ್ಟ್ 50% ಮಾರ್ಕ್ ಆದರೂ ಬಂದಿರಬೇಕಾಗಿರುತ್ತೆ. ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ಕಂಪಲ್ಸರಿಯಾಗಿ ಓದಿರಬೇಕು. ಅದರ ಜೊತೆಗೆ ಬಯಾಲಜಿ ಅಥವಾ ಮ್ಯಾಥಮೆಟಿಕ್ಸ್ ಅಥವಾ ಕಂಪ್ಯೂಟರ್ ಸೈನ್ಸ್ ಅಥವಾ ಇಕನಾಮಿಕ್ಸ್ ಅಥವಾ ಸೈಕಾಲಜಿ ಹೀಗೆ ಯಾವುದಾದ್ರೂ ಕಾಂಬಿನೇಷನ್ ತಗೊಂಡಿದ್ರೂ ನಡೆಯುತ್ತೆ. ಈ ಕೋರ್ಸ್ಗೆ ನಾವು ಭಾರತದಾದ್ಯಂತ ಎಂಟ್ರೆನ್ಸ್ ಎಕ್ಸಾಮನ್ನು ಮಾಡ್ತೀವಿ. ನಮ್ಮದೇ ಆದಂಥ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಎಂಟ್ರೆನ್ಸ್ ಎಕ್ಸಾಮ್ ಅಂತ ಮಾಡ್ತೀವಿ. ನೀಟ್ ಅಥವಾ ಕಾಮೆಟ್ಕೆಯಿಂದ ಅಥವಾ CET ಬರಲಿಕ್ಕಾಗೋದಿಲ್ಲ. ಈ ನಮ್ಮ ಎಂಟ್ರೆನ್ಸ್ ಎಕ್ಸಾಮು ದೇಶದಾದ್ಯಂತ ಹಲವು ಪ್ರಮುಖ ನಗರಗಳಲ್ಲಿ ಆಗುತ್ತೆ. ಈ ಸರ್ತಿ ನಾವು 15 ಬೇರೆ ಬೇರೆ ನಗರಗಳಲ್ಲಿ ಎಂಟ್ರೆನ್ಸ್ ಎಕ್ಸಾಮ್ನ ಮಾಡ್ತಾ ಇದ್ದೀವಿ. ಈ 15 ನಗರಗಳು ಯಾವುದಂತ ಹೇಳಿದ್ರೆ ಮೈಸೂರು, ಹುಬ್ಬಳ್ಳಿ, ಚೆನ್ನೈ, ಕ್ಯಾಲಿಕಟ್, ತ್ರಿಶೂರ್, ಹೈದರಾಬಾದ್, ಡೆಲ್ಲಿ, ಚಂಡೀಗಢ್, ಭೋಪಾಲ್, ಅಹಮದಾಬಾದ್, ಮುಂಬೈ, ಕೋಲ್ಕತ್ತಾ, ಪಾಟ್ನಾ, ಲಕ್ನೋ ಆ್ಯಂಡ್ ಗುವಾಹಟಿ. ಈ 15 ನಗರಗಳಲ್ಲಿ ಈ ನಗರಗಳು ದೇಶದಾದ್ಯಂತ ದೇಶದ ವಿವಿಧ ಭಾಗಗಳಲ್ಲಿದೆ. ಎಲ್ಲ ಭಾಗಗಳಿಗೂ ರೆಪ್ರೆಸೆಂಟೇಷನ್ ಕೊಡಲಿಕ್ಕೆ ನಾವು ಪ್ರಯತ್ನ ಪಟ್ಟಿದ್ದೀವಿ. ಈ ಭಾಗಗಳಲ್ಲಿ ಈ ಎಂಟ್ರೆನ್ಸ್ ಎಕ್ಸಾಮ್ ಅನ್ನೋದು ಆಗುತ್ತೆ. ಸಾಧಾರಣವಾಗಿ ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ನಾವು ಅಪ್ಲಿಕೇಶನ್ನ ಕೊಡ್ತೀವಿ ಈ ಕೋರ್ಸಿಗೆ. ಈ ವರ್ಷವೂ ಈಗ ಅಪ್ಲಿಕೇಶನ್ನ ಕೊಡ್ತಾ ಇದ್ದೀವಿ. ಈ ಅಪ್ಲಿಕೇಶನ್ ಅನ್ನೋದು ನಮ್ಮ ಅಂತರ್ಜಾಲ ತಾಣವಾದ www.aishmysore.in ಇಲ್ಲಿ ಆನ್ಲೈನಲ್ಲಿದೆ. ನೀವು ಈ ತಾಣಕ್ಕೆ ಹೋಗಿ ಆನ್ಲೈನ್ ಅಪ್ಲಿಕೇಶನ್ನ ಫಿಲ್ ಮಾಡ್ಬೋದು.
ಸಾಧಾರಣವಾಗಿ ಮೇ ಅಥವಾ ಜೂನ್ ತಿಂಗಳಲ್ಲಿ ನಮ್ಮ ಎಂಟ್ರೆನ್ಸ್ ಎಕ್ಸಾಮ್ ಇರ್ತಾ ಇತ್ತು. ಆದರೆ ಈ ವರ್ಷ ಈ COVID-19 ಪ್ಯಾಂಡಮಿಕ್ ಇರೋದ್ರಿಂದ ನಿಮಗೆ ಗೊತ್ತಿರೋ ಹಾಗೆ ಎಲ್ಲ ಎಂಟ್ರೆನ್ಸ್ ಎಕ್ಸಾಮ್ಗಳು ನೀಟ್ ಆಗಿರ್ಬೋದು, CET ಆಗಿರ್ಬೋದು, ಕಾಮೆಟ್ಗೆ ಆಗಿರ್ಬೋದು ಎಲ್ಲ ಈ ಸರ್ತಿ ಪೋಸ್ಟ್ಪೋನ್ ಆಗಿದೆ. ಹಾಗೆ ನಮ್ಮ ಒಂದು ಈ ಎಂಟ್ರೆನ್ಸ್ ಎಕ್ಸಾಮ್ ಕೂಡ ಪೋಸ್ಟ್ಪೋನ್ ಆಗಿದೆ. ಯಾವ ದಿನಾಂಕದಂತೂ ಇದು ನಡೆಯುತ್ತೆ ಅನ್ನೋದನ್ನು ಇನ್ನೂ ನಿರ್ಧಾರ ಮಾಡಿಲ್ಲ. ನಾವು ಒಂದ್ಸತಿ ಇದನ್ನು ನಿರ್ಧಾರ ಮಾಡ್ತಿದ್ದ ಹಾಗೆ ಅದನ್ನು ನಮ್ಮ ಅಂತರ್ಜಾಲ ಅಥವಾ ವೆಬ್ಸೈಟಲ್ಲಿ ಹಾಕ್ತೀವಿ. ಹಾಗೆ ಅಪ್ಲೈ ಮಾಡಿರುವಂಥ ಎಲ್ರಿಗೂ ನಾವು ತಿಳಿಸ್ಲಿಕ್ಕೆ ಪ್ರಯತ್ನ ಪಡ್ತೀವಿ. ಈ ಕೋರ್ಸ್ನಲ್ಲಿ 62 ಸೀಟ್ಗಳಿವೆ. ಅಂದರೆ ಪ್ರತಿ ವರ್ಷ ಭಾರತದಾದ್ಯಂತ ನಾವು ಕೇವಲ 62 ವಿದ್ಯಾರ್ಥಿಗಳನ್ನು ಮಾತ್ರ ಸೆಲೆಕ್ಟ್ ಮಾಡ್ತೀವಿ. ನಿಮಗೊಂದು ವಿಷಯ ಹೇಳಲಿಕ್ಕೆ ಇಚ್ಛಿಸ್ತೀನಿ. ಸಾಧಾರಣವಾಗಿ 62 ಸೀಟ್ಗಳಿಗೆ ನಮಗೆ 5,000 ಅಪ್ಲಿಕೇಶನ್ ಬರುತ್ತೆ, 4,500-5,000 ಅಪ್ಲಿಕೇಶನ್ಗಳು ಬರುತ್ತೆ. ಸೊ ಇದನ್ನು ನೋಡಿದರೆ ನಿಮಗೆ ಒಂದು ಊಹೆ ಮಾಡ್ಕೋಬೋದು, ಒಂದು ಅಂದಾಜಿಸ್ಬೋದು ಈ ಕೋರ್ಸ್ನ ಬೇಡಿಕೆ ಎಷ್ಟಿದೆ ಅಂಥೇಳಿ. ನಮ್ಮದು ಭಾರತ ಸರ್ಕಾರದ ಸಂಸ್ಥೆ ಆಗಿರೋದ್ರಿಂದ ಗೌರ್ಮೆಂಟ್ ಆಫ್ ಇಂಡಿಯಾದ ಎಲ್ಲ ಥರದ ರಿಸರ್ವೇಷನ್ಗಳನ್ನು ನಾವು ಫಾಲೋ ಮಾಡ್ತೀವಿ. ಇದೊಂದು 4 ವರ್ಷದ ಕೋರ್ಸು. ಮೊದಲ 3 ವರ್ಷ ನಿಮಗೆ ಕಲಿಕೆ ಮತ್ತು ಕ್ಲಿನಿಕ್ಸ್ ಇರುತ್ತೆ, ಕೊನೆಯ 1 ವರ್ಷ ಕೇವಲ ಇಂಟರ್ನ್ಶಿಪ್ ಆಗಿರುತ್ತೆ. ಈ ಇಂಟರ್ನ್ಶಿಪ್ಪಲ್ಲಿ 6 ತಿಂಗಳು ನೀವು ನಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡ್ತೀರಾ, ಇನ್ನು 6 ತಿಂಗಳು ಬೇರೆ ಬೇರೆ ಕಡೆ, ದೇಶದ ಬೇರೆ ಬೇರೆ ಕಡೆ ಬೇರೆ ಬೇರೆ ತರಹದ ಇನ್ಸ್ಟಿಟ್ಯೂಟು ಅಥವಾ ಕ್ಲಿನಿಕಲ್ ಸೆಟಪ್ನಲ್ಲಿ ಕೆಲಸ ಮಾಡ್ತೀರಾ. ಈ 4 ವರ್ಷ ನಿಮಗೆ ಸ್ಟೈಪೆಂಡ್ ಸಿಕ್ಕುತ್ತೆ. ಈ ಕೋರ್ಸನ್ನು ಬ್ಯಾಚುಲರ್ಸ್ ಇನ್ ಆಡಿಯಾಲಜಿ ಆ್ಯಂಡ್ ಸ್ಪೀಚ್ ಲ್ಯಾಂಗ್ವೇಜ್ ಪೆಥಾಲಜಿ ಮುಗಿಸಿದ ಮೇಲೆ ನೀವು ಕೆಲಸ ಮಾಡಲಿಕ್ಕೆ ಶುರು ಮಾಡ್ಬೋದು. ನಾನು ಮುಂದೆ ನಿಮಗೆ ಹೇಳ್ತೀನಿ ಎಲ್ಲೆಲ್ಲ ಕೆಲಸ ಮಾಡ್ಬೋದು, ಯಾವ್ಯಾವ ಥರ ಕೆಲಸ ಮಾಡ್ಬೋದು ಅಂತ. ಆದರೆ ಇನ್ನೂ ಒಂದು ಹೆಚ್ಚಿಗೆ ಓದುವಂಥ ಆಸೆ ಇದ್ದಲ್ಲಿ ನೀವು ಇದೇ ಕೋರ್ಸ್ನಲ್ಲಿ ಮಾಸ್ಟರ್ಸ್ ಅಂದರೆ ಸ್ನಾತಕೋತ್ತರ ಪದವಿಯನ್ನು ಪಡಿಬಹುದು. ನಮ್ಮ ಸಂಸ್ಥೆಯಲ್ಲಿ 2 ಥರದ ಸ್ನಾತಕೋತ್ತರ ಪದವಿಗಳಿದೆ. BA SLP ಅಂದರೆ ಪದವಿ ಆದಮೇಲೆ ವಾಕ್ಶ್ರವಣ ವಿಜ್ಞಾನದಲ್ಲಿ ಪದವಿ ಪಡೆದುಕೊಂಡ ಮೇಲೆ 2 ತರಹದ ಸ್ನಾತಕೋತ್ತರ ಪದವಿಗಳನ್ನ ಪದವಿಗಳಲ್ಲಿ ಓದ್ಬೋದು. ಒಂದು ಮಾಸ್ಟರ್ಸ್ ಇನ್ ಆಡಿಯಾಲಜಿ ಅಂತಾರೆ, ಇನ್ನೊಂದು ಮಾಸ್ಟರ್ಸ್ ಇನ್ ಸ್ಪೀಚ್ ಲ್ಯಾಂಗ್ವೇಜ್ ಪೆಥಾಲಜಿ. ಈ 2 ಕೋರ್ಸ್ಗಳಲ್ಲಿ 40 ಸೀಟ್ಗಳಿರ್ತವೆ. ಈ 2 ಕೋರ್ಸ್ಗಳಿಗೂ ನಾವು ಎಂಟ್ರೆನ್ಸ್ ಎಕ್ಸಾಮ್ನ ಮಾಡ್ತೀವಿ. ಮುಂಚೆ ಹೇಳಿದಂಥ ಈ ಎಲ್ಲ ನಗರಗಳಲ್ಲೇ ಈ ಕೋರ್ಸ್ಗೂ ಕೂಡ ಎಂಟ್ರೆನ್ಸ್ ಎಕ್ಸಾಮ್ ಆಗುತ್ತೆ. ಈ ಕೋರ್ಸ್ ಅನ್ನೋದು 2 ವರ್ಷದ ಕೋರ್ಸ್ ಆಗಿರುತ್ತೆ. ಈ ಕೋರ್ಸಲ್ಲೂ ತಮಗೆ ಸ್ಟೈಪೆಂಡ್ ಸಿಗುತ್ತೆ. ಈಗ ಒಂದು ಬಹುಮುಖ್ಯವಾದ ಕ್ವಶನ್ ಅಂತ ಹೇಳಿದ್ರೆ, ಈಗ ಎಲ್ರಿಗೂ ಇಂಜಿನಿಯರಿಂಗ್ ಆದಮೇಲೆ ಏನು ಕೆಲಸ ಮಾಡ್ಬೋದು ಅಥವಾ ಮೆಡಿಸಿನ್ ಓದಿದ್ಮೇಲೆ ಏನು ಕೆಲಸ ಮಾಡ್ಬೋದು ಅನ್ನೋದು ಎಲ್ರಿಗೂ ಗೊತ್ತಿರುವಂಥ ವಿಷಯ. ಇದೊಂದು ವಿಭಿನ್ನ ಥರದ ಕೋರ್ಸ್ ಆಗಿರೋದ್ರಿಂದ ಜನರಲಿ ಒಂದು ಡೌಟ್ ಬರೋದು ಎಲ್ಲರಲ್ಲಿ ಏನಂದರೆ, ಈ ಕೋರ್ಸ್ ಆದಮೇಲೆ ಏನು ಕೆಲಸ ಮಾಡ್ಬೋದು ಮತ್ತು ಎಲ್ಲಿ ಕೆಲಸ ಮಾಡ್ಬೋದು. ಈ ಕೋರ್ಸ್ ಆದಮೇಲೆ ನಾವು 2 ಥರದ ಕೆಲಸಗಳು ಮಾಡ್ಬೋದು. ಒಂದು ಶ್ರವಣ ತಜ್ಞರಾಗಿ, ಇನ್ನೊಂದು ಮಾತು ಮತ್ತು ಭಾಷೆಯ ತಜ್ಞರಾಗಿ. ಶ್ರವಣ ತಜ್ಞರಾಗಿ ನಾವು ಈ ಕೋರ್ಸ್ ಮುಗಿಸಿದ ಮೇಲೆ ಶ್ರವಣ ತಜ್ಞರಾಗಿ ನೀವು ಎಲ್ಲ ಥರದ ಶ್ರವಣ ದೋಷಗಳನ್ನು ಮತ್ತು ಈ ಶ್ರವಣ ದೋಷಗಳ ಜೊತೆಗೆ ಈ ತಲೆ ತಿರುಗುವಂಥ ಒಂದು ಕಾಯಿಲೆ ಅಥವಾ ಒಂದು ಡಿಸಾರ್ಡರ್ ಏನಿದೆಯೋ ಅದನ್ನು ಡಯಾಗ್ನೋಸ್ ಮಾಡೋದು ಅಥವಾ ಅದಕ್ಕೆ ಬೇಕಾಗಿರುವಂಥ ವಿವಿಧ ಪರೀಕ್ಷೆಗಳನ್ನು ಮಾಡೋದು, ಅದಕ್ಕೆ ರಿಹ್ಯಾಬಿಲಿಟೇಷನ್ ಕೊಡೋದು ಅಥವಾ ಅದಕ್ಕೆ ಟ್ರೀಟ್ಮೆಂಟನ್ನು ಕೊಡೋದು ಅಥವಾ ಈ ವಿಷಯದಲ್ಲಿ ಇನ್ನೂ ಹೆಚ್ಚಿನ ಸಂಶೋಧನೆಗಳನ್ನ ಮಾಡೋದು ಮತ್ತು ಸಾಮಾನ್ಯ ಜನರಿಗೆ ಈ ವಿಷಯಗಳ ಬಗ್ಗೆ ತಿಳಿಸಿ ಹೇಳ್ಕೊಡೋದು, ಇದೆಲ್ಲ ಥರದ ಕೆಲಸಗಳನ್ನು ಮಾಡ್ಬೋದು. ಸಣ್ಣ ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಈ ಎಲ್ಲ ತೊಂದರೆಗಳು ಕಾಣಿಸ್ಕೊಳ್ಳುತ್ತೆ. ನೀವು ನೋಡಿರ್ಬೋದು ಸುಮಾರು ಜನ ಮಕ್ಕಳಲ್ಲಿ ಕಿವಿ ಕೇಳಿಸದೇ ಇರ್ಬೋದು, ಅಥವಾ ವಯಸ್ಸಾಗ್ತಾ ವಯಸ್ಸಾಗ್ತಾ ವಯಸ್ಸಾಗ್ತಿರೋದ್ರಿಂದನೂ ಕಿವಿ ಕೇಳಿಸದೇ ಇರ್ಬೋದು. ಅದರ ಜೊತೆಗೆ ಸುಮಾರು ಜನರಲ್ಲಿ ನೀವು ಕೇಳಿರ್ಬೋದು ಈ ವರ್ಟಿಗೋ ಅಥವಾ ತಲೆ ತಿರುಗುವಂಥ ತೊಂದರೆ. ಈ ಎಲ್ಲ ತೊಂದರೆಗಳಿಗೆ ಶ್ರವಣ ತಜ್ಞರ ಅವಶ್ಯಕತೆ ಇದ್ದೇ ಇರುತ್ತೆ. ಸೊ ಈ ಎಲ್ಲ ಜನರಿಗೆ ನೀವು ಸಹಾಯವನ್ನು ಮಾಡ್ಬೋದು. ಹಾಗೆ ನೀವು ಮಾತು ಮತ್ತು ಭಾಷೆ ತಜ್ಞರಾಗಿ ಕೆಲಸ ಮಾಡಲಿಕ್ಕೆ ಇಚ್ಛಿಸಿದರೆ ಎಲ್ಲ ಥರದ ಮಾತು ಮತ್ತು ಭಾಷೆ ದೋಷಗಳನ್ನು ಮತ್ತು ಅದರ ಜೊತೆಗೆ ಈ ನುಂಗುವಂಥ ಆಹಾರ ನುಂಗುವಂಥ ಕಷ್ಟ ಇರುವವರಿಗೆ ಬೇಕಾಗಿರುವಂಥ ಪರೀಕ್ಷೆಗಳನ್ನಾಗಲಿ, ರಿಹ್ಯಾಬಿಲಿಟೇಷನ್ ಅಥವಾ ಟ್ರೀಟ್ಮೆಂಟ್ ಆಗಲಿ ಅಥವಾ ಅದರ ಬಗ್ಗೆ ಸಂಶೋಧನೆ ಮತ್ತು ಜನರಿಗೆ ಇದರ ಬಗ್ಗೆ ತಿಳಿ ಹೇಳುವಂಥ ಕೆಲಸಗಳನ್ನು ಮಾಡ್ಬೋದು. ಈ ಮಾತು ಮತ್ತು ಭಾಷೆ ತೊಂದರೆ ಕೂಡ ಎಲ್ಲ ವಯಸ್ಸಿನ ಜನರಲ್ಲಿ ಕಾಣಿಸ್ಕೊಳ್ತದೆ, ಸಣ್ಣ ಮಕ್ಕಳಿಂದ ಹಿಡಿದು ವೃದ್ಧರವರೆಗೆ. ನೀವು ನೋಡಿರ್ಬೋದು ಕೆಲವೊಂದು ಮಕ್ಕಳಲ್ಲಿ ತೊದಲಿರ್ಬೋದು ಅಥವಾ ಉಚ್ಚಾರಣೆ ದೋಷ ಇರ್ಬೋದು ಅಥವಾ ಧ್ವನಿಗಳ ದೋಷ ಇರ್ಬೋದು ಅಥವಾ ಕೆಲವರಿಗೆ ಸ್ಟ್ರೋಕ್ ಆಗಿರೋದ್ರಿಂದ ಮಾತಾಡಲಿಕ್ಕೆ ಬರದೇ ಇರುವುದು, ಕೆಲವರಿಗೆ ಕ್ಯಾನ್ಸರ್ ಆದಮೇಲೆ ಮಾತಾಡಲಿಕ್ಕೆ ಬರದೇ ಇರುವುದು, ಹೀಗೆ ಕೆಲವರಿಗೆ ಸ್ಟ್ರೋಕ್ ಆದಮೇಲೆ ಆಹಾರ ನುಂಗ್ಲಿಕ್ಕೆ ತೊಂದರೆ ಆಗುತ್ತೆ ಅಥವಾ ಕೆಲವೊಂದು ಸರ್ಜರಿಗಳು ಮಾಡೋದ್ರಿಂದ ಅವರಿಗೆ ಆಹಾರ ನುಂಗ್ಲಿಕ್ಕೆ ತೊಂದರೆ ಆಗುತ್ತೆ. ಸೊ ಈ ಥರ ಎಲ್ಲ ಜನರಿಗೂ ನೀವು ಸಹಾಯ ಮಾಡ್ಬೋದು, ಅವರೆಲ್ಲರಿಗೂ ಟ್ರೀಟ್ಮೆಂಟ್ ಅಥವಾ ರಿಹ್ಯಾಬಿಲಿಟೇಷನ್ನ ಕೊಡ್ಬೋದು.
ಎಲ್ಲೆಲ್ಲ ಕೆಲಸ ಮಾಡ್ಬೋದು ಇದ್ರ ಈ ಕೋರ್ಸನ್ನು ಕಲಿತ ಮೇಲೆ, ಪದವಿ ಆಗಿರ್ಬೋದು ಅಥವಾ ಸ್ನಾತಕೋತ್ತರ ಪದವಿ ಆಗಿರ್ಬೋದು. ನಾನು ಕೆಲವೊಂದು ಉದಾಹರಣೆಗಳನ್ನ ಮಾತ್ರ ಕೊಡ್ತಾ ಇದ್ದೀನಿ, ಆದರೆ ಅದನ್ನು ಬಿಟ್ಟು ಇನ್ನೂ ಹಲವಾರು ಕ್ಷೇತ್ರಗಳಲ್ಲಿ ನೀವು ಕೆಲಸ ಮಾಡಬಹುದು. ಎಲ್ಲ ಥರದ ಆಸ್ಪತ್ರೆಗಳಲ್ಲಿ, ಗೌರ್ಮೆಂಟ್ ಆಸ್ಪತ್ರೆ ಆಗಿರ್ಬೋದು ಅಥವಾ ಪ್ರೈವೇಟ್ ಆಸ್ಪತ್ರೆಗಳಾಗಿರ್ಬೋದು. ನಮ್ಮ ಸಂಸ್ಥೆ ಇರೋದು ಭಾರತ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಮಂತ್ರಾಲಯದ ಕೆಳಗಡೆ. ಈ ಮಂತ್ರಾಲಯದವರು ಹಲವಾರು ರಾಷ್ಟ್ರೀಯ ಯೋಜನೆಗಳನ್ನು ಹಾಕಿಕೊಂಡಿದ್ದಾರೆ. ನಿಮಗೆ ಗೊತ್ತಿರ್ಬೋದು ಈ ಪಲ್ಸ್ ಪೋಲಿಯೋ ನ್ಯಾಷನಲ್ ಪ್ರೋಗ್ರಾಮ್, ಒಂದು ಪಲ್ಸ್ ಪೋಲಿಯೋ ನಡೀತಾ ಇದೆ, ಹಾಗೆ ಈ ಥರ ಹಲವಾರು ಪ್ರೋಗ್ರಾಮ್ಗಳಿದೆ. ಟ್ಯೂಬರ್ಕ್ಯುಲೋಸಿಸ್ ಆಗಿರ್ಬೋದು ಈ ಥರದ್ದು. ಅದೇ ಥರ ನ್ಯಾಷನಲ್ ಪ್ರೋಗ್ರಾಮ್ ಆನ್ ಪ್ರಿವೆನ್ಷನ್ ಆಫ್ ಪ್ರಿವೆನ್ಷನ್ ಆ್ಯಂಡ್ ಕಂಟ್ರೋಲ್ ಆಫ್ ಡೆಫ್ನೆಸ್ ಅನ್ನುವಂಥ ಒಂದು ದೊಡ್ಡ ರಾಷ್ಟ್ರೀಯ ಯೋಜನೆಯು ನಮ್ಮ ಈ ಮಂತ್ರಾಲಯದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಮಂತ್ರಾಲಯದಲ್ಲಿದೆ. ಸೊ ಇದರ ಅಡಿಯಲ್ಲಿ ಎಲ್ಲ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಗಳಲ್ಲೂ ಒಂದು ವಾಕ್ತಜ್ಞರಾಗಿರ್ಬೋದು ಅಥವಾ ಮಾತು ಮತ್ತು ಭಾಷೆ ತಜ್ಞರಾಗಿರ್ಬೋದು, ಇವರುಗಳನ್ನ ನೇಮಿಸ್ಕೊಡ್ತಾ ಇದ್ದಾರೆ. ಸೊ ಆದ್ದರಿಂದ ಎಲ್ಲ ಡಿಸ್ಟ್ರಿಕ್ಟ್ ಆಸ್ಪತ್ರೆಗಳಲ್ಲಿ ನೀವು ಕೆಲಸ ಮಾಡ್ಬೋದು. ಅದರ ಜೊತೆಗೆ ಎಲ್ಲ ಪ್ರೈವೇಟ್ ಆಸ್ಪತ್ರೆಗಳಲ್ಲಿ ಒಂದು ಅಥವಾ ಎರಡು ಪೊಸಿಷನ್ಸ್ ಅಂತೂ ಇದ್ದೇ ಇರುತ್ತೆ. ಸೊ ಆ ಆಸ್ಪತ್ರೆಗಳಲ್ಲಿ ಕೆಲಸ ಮಾಡಬಹುದು. ಅದ್ರ ಜೊತೆಗೆ ಬೇರೆ ಬೇರೆ ಯೂನಿವರ್ಸಿಟಿಗಳಲ್ಲಿ ಈ ಕೋರ್ಸ್ಗಳು ನಡೀತಾ ಇದೆ. ನಮ್ಮ ಭಾರತದಲ್ಲಿ 55 ಬೇರೆ ಬೇರೆ ಯೂನಿವರ್ಸಿಟಿಗಳಲ್ಲಿ ಈ ಕೋರ್ಸ್ಗಳನ್ನು ಆಫರ್ ಮಾಡ್ತಾ ಇದ್ದಾರೆ, ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಕೋರ್ಸ್ಗಳನ್ನು. ಈ ಎಲ್ಲ ಯೂನಿವರ್ಸಿಟಿಗಳಲ್ಲಿ ನೀವು ಫ್ಯಾಕಲ್ಟಿಯಾಗಿ ಅಂದರೆ ಅಧ್ಯಾಪಕರಾಗಿ ಕೆಲಸ ಮಾಡಬಹುದು. ಅದರ ಜೊತೆಗೆ ಹಲವಾರು ಇಂಡಸ್ಟ್ರಿಗಳಲ್ಲಿ, ಕಾರ್ಖಾನೆಗಳಲ್ಲಿ ಶ್ರವಣ ತಜ್ಞರನ್ನು ನೇಮಿಸ್ಕೊಳ್ತಾರೆ. ಈ ಕಾರ್ಖಾನೆಗಳಿಂದ ಈ ಕಾರ್ಖಾನೆಗಳಲ್ಲಿ ಬರುವಂತಹ ಒಂದು ಜೋರಾದ ಶಬ್ದ, ಈ ಮಿಷಿನ್ಗಳಿಂದ ಬರುವಂತಹ ಜೋರಾದ ಶಬ್ದ ಸುಮಾರು ಜನಗೆ ಶ್ರವಣ ದೋಷವನ್ನು ಉಂಟು ಮಾಡುತ್ತೆ. ಸೊ ಆ ಶ್ರವಣ ದೋಷವನ್ನು ತಪಾಸಣೆ ಮಾಡಲಿಕ್ಕೆ ಮತ್ತು ಪ್ರಿವೆಂಟ್ ಮಾಡಲಿಕ್ಕೆ ಮತ್ತು ಟ್ರೀಟ್ಮೆಂಟ್ ಕೊಡಲಿಕ್ಕೆ ಸುಮಾರು ಇಂಡಸ್ಟ್ರೀಸ್ಗಳು, ಕಾರ್ಖಾನೆಗಳು ಶ್ರವಣ ತಜ್ಞರನ್ನ ಹಾಗೆ ಶ್ರವಣ ತಜ್ಞರನ್ನ ನೇಮಿಸಿಕೊಳ್ಳುತ್ತವೆ. ಹಾಗೆ ಮಿಲಿಟರಿಲಿ ಕೂಡ ಈ ಶ್ರವಣ ತಜ್ಞರುಗಳನ್ನ ನೇಮಿಸಿಕೊಳ್ಳಲಾಗುತ್ತದೆ. ಒಂದು ಎಲ್ಲ ಮಿಲಿಟರಿ ಆಸ್ಪತ್ರೆಗಳಲ್ಲಿ ನೇಮಿಸಿಕೊಳ್ಳುತ್ತಾರೆ. ಅದ್ರ ಜೊತೆಗೆ ಮಿಲಿಟರಿಲಿ ಕೂಡ ಬಹಳ ಜೋರಾಗಿ ಶಬ್ದ ಬರೋದ್ರಿಂದ ಅಂದ್ರೆ ಗನ್ ಶಾಟ್ಗಳಾಗಿರ್ಬೋದು ಅಥವಾ ಬಾಂಬ್ಗಳಾಗಿರ್ಬೋದು, ಇವುಗಳಿಂದಲೂ ಶ್ರವಣ ದೋಷ ಬರುವ ಸಾಧ್ಯತೆ ಇರೋದ್ರಿಂದ ಮಿಲಿಟರಿಯನ್ನು ಕೆಲಸ ಮಾಡುವಂತ ಒಂದು ಸಾಧ್ಯತೆಗಳು ಇರುತ್ತೆ. ಅದ್ರ ಜೊತೆಗೆ ಈಗ ಭಾರತದಲ್ಲಿ ಒಂದು ಕಳೆದ 5 ಅಥವಾ 10 ವರ್ಷದಿಂದ ಈ ಕ್ಲಿನಿಕಲ್ ಚೇಂಜ್ ಅಂತ ಹೇಳಿದ್ರೆ ನೀವು ಹೇಳಿರ್ಬೋದು ಈಗ ಕೊಲಂಬಿ ಏಷ್ಯಾ ಆಸ್ಪತ್ರೆ ಅಥವಾ ವಕಹಾರ್ಡ್ ಆಸ್ಪತ್ರೆ, ಈ ತರ ಆಸ್ಪತ್ರೆಗಳ ಚೇಂಜ್ ತರ ಈ ಶ್ರವಣ ದೋಷವನ್ನು ತಪಾಸಣೆ ಮಾಡುವಂತ ಒಂದು ಸೀರೀಸ್ ಆಫ್ ಕ್ಲಿನಿಕಲ್ ಚೇನ್ಗಳು ಇವೆ. ಅಂತ ಒಂದು ಕ್ಲಿನಿಕಲ್ ಚೇನ್ಗಳಲ್ಲೂ ಕೆಲಸ ಮಾಡಬಹುದು. ಅದರ ಜೊತೆಗೆ ಸುಮಾರು ಸ್ಕೂಲ್ಗಳಲ್ಲಿ ಮಾತು ಮತ್ತು ಭಾಷೆ ತಜ್ಞರನ್ನು ನೇಮಿಸಿಕೊಳ್ತಾರೆ. ಯಾಕಂದ್ರೆ ಸುಮಾರು ಮಕ್ಕಳಲ್ಲಿ ಈ ಮಾತು ಅಥವಾ ಭಾಷೆಯ ತೊಂದರೆಗಳು ಇರಬಹುದು ಸ್ಕೂಲಲ್ಲಿ ಇರುವಂತಹ ಮಕ್ಕಳಿಗೆ. ಹಾಗೆ ನೀವು ಕೆಲವೊಂದು ಮೂವಿಗಳಲ್ಲಿ ಅಥವಾ ಚಲನಚಿತ್ರಗಳಲ್ಲಿ ನೋಡಬಹುದು, ತೆರೆಸಮಿ ಬರಲ್ಲಿ ಲರ್ನಿಂಗ್ ಡಿಸಬಿಲಿಟಿ ಡಿಸ್ಲೆಕ್ಸಿಯನ್ನು ತೋರಿಸಿದ್ದಾರೆ. ಅದನ್ನು ಡಿಸ್ಲೆಕ್ಸಿ ಅಥವಾ ಲರ್ನಿಂಗ್ ಡಿಸಬಿಲಿಟಿ ಅಂತ ಮಕ್ಕಳಿಗೆ ಮಾತು ಮತ್ತು ಭಾಷೆ ತಜ್ಞರು ತರಬೇತಿಯನ್ನು ಕೊಡ್ತಾರೆ. ಅವ್ರಿಗೆ ಹೇಗೆ ಕಲಿಸುವುದು, ಅವ್ರಿಗೆ ಅವರ ತೊಂದರೆ ಜೊತೆಗೆ ಅವ್ರನ್ನ ಹೇಗೆ ಇಂಪ್ರೂವ್ ಮಾಡೋದು ಅನ್ನೋದನ್ನು ನೋಡಲಿಕ್ಕೆ ಅನ್ನೋದನ್ನ ಮಾಡಲಿಕ್ಕೆ ಮಾತು ಮತ್ತು ಭಾಷಾ ತಜ್ಞರು ಬಹಳ ಪ್ರಮುಖ ಪಾತ್ರ ವಹಿಸ್ತಾರೆ. ಇದು ಯಾವುದು ಬೇಡ ಅಂತ ಹೇಳಿದ್ರೆ ನಿಮ್ಮದೇ ಒಂದು ಕ್ಲಿನಿಕ್ನ ಓಪನ್ ಮಾಡ್ಕೋಬಹುದು. ಸಾವಿರಾರು ವರ್ಷಗಳ ತಜ್ಞರು ಅವರದೇ ಆದ ಒಂದು ಕ್ಲಿನಿಕ್ ಅನ್ನು ಓಪನ್ ಮಾಡ್ಕೊಂಡು ತುಂಬಾ ಚೆನ್ನಾಗಿ ಆ ಕ್ಲಿನಿಕ್ ಅನ್ನು ನಡೆಸ್ತಾ ಇದ್ದಾರೆ. ಈ ಎಲ್ಲಾ ತೊಂದರೆ ಇರೋರು ನಿಮ್ಮ ಕ್ಲಿನಿಕ್ ಬರ್ತಾರೆ, ಅಲ್ಲಿ ನೀವು ಅವರನ್ನ ಪರೀಕ್ಷೆ ಮಾಡಿ ಅವರಿಗೆ ಬೇಕಾದಂತ ಪರಿಹಾರಗಳನ್ನು ಸೂಚಿಸಬಹುದು. ಈಗ ಡಾಕ್ಟರ್ಸ್ ಕ್ಲಿನಿಕ್ ಹೇಗಿರ್ತದೋ, ಡಾಕ್ಟರ್ಸ್ ಆಫೀಸ್ ಹೇಗಿರ್ತದೋ, ಹಾಗೆ ನಿಮ್ಮದೇ ಆದಂತ ಒಂದು ಕ್ಲಿನಿಕ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ನಾನೊಂದು ಕೆಲವಷ್ಟು ಉದಾಹರಣೆಗಳನ್ನ ಮಾತ್ರ ಕೊಟ್ಟಿದ್ದೇನೆ ಇಲ್ಲಿ. ಇದನ್ನ ಬಿಟ್ಟು ಇನ್ನು ಹಲವಾರು ಕ್ಷೇತ್ರಗಳಲ್ಲಿ, ಇನ್ನು ಹಲವಾರು ರೀತಿಗಳಲ್ಲಿ ನೀವು ಕೆಲಸವನ್ನು ಮಾಡಬಹುದು. ಅದರ ಜೊತೆಗೆ ಹೊರ ದೇಶಗಳಲ್ಲೂ ಇದರ ಸ್ಕೋಪ್ ತುಂಬಾ ಚೆನ್ನಾಗಿದೆ. ಸುಮಾರು ಜನ ನಮ್ಮಲ್ಲಿ ಓದಿದವರು ಹೊರದೇಶಗಳಿಗೆ ಹೋಗಿ ಅಲ್ಲಿ ಕೂಡ ಸೇವೆ ಸಲ್ಲಿಸ್ತಾ ಇದ್ದಾರೆ. ನಾನು ಮುಂಚೆ ಹೇಳಿದ ಹಾಗೆ ವಾಕ್ಶ್ರವಣ ವಿಜ್ಞಾನದಲ್ಲಿ ಪದವಿ ಕೋರ್ಸ್ಗಳನ್ನು ಮಾಡಬಹುದು. ಪದವಿ ಕೋರ್ಸ್ ಆದ ಕೂಡಲೇ ನಾನು ಹೇಳಿದಂಥ ಎಲ್ಲ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ನೀವು ವಾಕ್ಶ್ರವಣ ತಜ್ಞರಾಗಿ ಕೆಲಸ ಮಾಡಬಹುದು, ಆಸ್ಪತ್ರೆಗಳಲ್ಲಿ ಕೆಲಸ ಮಾಡಬಹುದು, ಅಥವಾ ಇನ್ನೂ ಹೆಚ್ಚು ಓದಬೇಕು ಅಂತ ಇದ್ದರೆ ನೀವು ಸ್ನಾತಕೋತ್ತರ ಪದವಿ MSc ಇನ್ ಆಡಿಯಾಲಜಿ ಮಾಡ್ಬೋದು. ಅದಾದ್ಮೇಲೆ ಇದೇ ವಿಷಯದಲ್ಲಿ ಇನ್ನೂ ಹೆಚ್ಚಿನ ಸಂಶೋಧನೆ ಮಾಡಬೇಕು ಅಂತ ನಿಮ್ಗೆ ಅನ್ಸಿದ್ರೆ PhD ಕೂಡ ಮಾಡ್ಬೋದು.
ಈ ಎಲ್ಲ ಕೋರ್ಸ್ಗಳು ನಮ್ಮ ಸಂಸ್ಥೆಯಲ್ಲಿ ಲಭ್ಯ ಇರುತ್ತೆ. ಹಾಗೆ ಎಮ್ ಎಸ್ ಸಿ ಇನ್ ಸ್ಪೀಚ್ ಲ್ಯಾಂಗ್ವೇಜ್ ಪ್ಯಾಥಾಲಜಿ ಮತ್ತು ಅದರಲ್ಲೇ ಸಂಶೋಧನೆ ಮಾಡುವಂಥ ಇಚ್ಛೆ ಇದ್ದರೆ ಪಿ ಎಚ್ ಡಿ ಇನ್ ಸ್ಪೀಚ್ ಲ್ಯಾಂಗ್ವೇಜ್ ಪ್ಯಾಥಾಲಜಿ ಕೂಡ ಮಾಡಬಹುದು. ನಾನು ಮುಂಚೆ ಹೇಳಿದ ಹಾಗೆ ನಮ್ಮ ಸಂಸ್ಥೆಯಲ್ಲಿ ವಾಕ್ ಮತ್ತು ಶ್ರವಣ ವಿಜ್ಞಾನದ ಜೊತೆಗೆ ಸ್ಪೆಷಲ್ ಎಜುಕೇಷನಲ್ಲೂ ಕೆಲವೊಂದು ಕೋರ್ಸ್ಗಳನ್ನು ನಾವು ಆಫರ್ ಮಾಡ್ತೀವಿ. ಈ ಸ್ಪೆಷಲ್ ಎಜುಕೇಷನಲ್ಲಿ ಎರಡು ಥರದ ಕೋರ್ಸ್ಗಳಿದೆ. ಮೊದಲನೇದು ಬಿ ಎಡ್ ಇನ್ ಸ್ಪೆಷಲ್ ಎಜುಕೇಷನ್ ಅಥವಾ ಪದವಿ ಅಥವಾ ಗ್ರ್ಯಾಜುಯೇಟ್ ಲೆವೆಲ್ನ ಒಂದು ಕೋರ್ಸು, ಇನ್ನೊಂದು ಅದರಲ್ಲೇ ಸ್ನಾತಕೋತ್ತರ ಪದವಿ ಎಮ್ ಎಡ್ ಇನ್ ಸ್ಪೆಷಲ್ ಎಜುಕೇಷನ್ ಅಂತ. ಈ ಬಿ ಎಡ್ ಇನ್ ಸ್ಪೆಷಲ್ ಎಜುಕೇಷನ್ ಮಾಡಲಿಕ್ಕೆ ಯಾವುದಾದ್ರೂ ಒಂದು ಡಿಗ್ರಿ ಆಗಿರಬೇಕು ಮುಂಚೆ. ಅಂದರೆ ಇದು ಪಿ ಯು ಸಿ ನಂತರ ಮಾಡುವಂಥ ಕೋರ್ಸ್ ಅಲ್ಲ, ನೀವು ಯಾವುದಾದ್ರೂ ಒಂದು ಡಿಗ್ರಿ ಮಾಡಿರಬೇಕು, ಬಿ ಎ, ಬಿ ಕಾಮ್, ಬಿ ಎಸ್ ಸಿ ಈ ಥರ ಯಾವುದಾದ್ರೂ ಒಂದು ಡಿಗ್ರಿ ಆಗಿರಬೇಕು. ವಿಜ್ಞಾನ ವಿಷಯವೇ ಆಗಬೇಕಂತಿಲ್ಲ, ಯಾವುದೇ ವಿಷಯದಲ್ಲಾಗಿದ್ರೂ ಒಂದು ಡಿಗ್ರಿ ಇರಬೇಕು. ಇದಕ್ಕೆ ಎಂಟ್ರೆನ್ಸ್ ಎಕ್ಸಾಮ್ ಇರೋದಿಲ್ಲ, ನಿಮ್ಮ ಡಿಗ್ರಿಯಲ್ಲಿ ಪಡೆದಿರುವಂಥ ಮಾರ್ಕ್ಗಳ ಮೇಲೆ ನಾವು ಸೆಲೆಕ್ಟ್ ಮಾಡ್ತೀವಿ. 22 ಸೀಟ್ಗಳಿರ್ತವೆ ಇದರಲ್ಲಿ, ಈ 22 ಸೀಟ್ಗಳನ್ನು ನಾವು ಡಿಗ್ರಿಯಲ್ಲಿ ಪಡೆದಿರುವಂಥ ಒಂದು ಮಾರ್ಕ್ಗಳ ಮೇಲೆ ಸೆಲೆಕ್ಟ್ ಮಾಡ್ತೀವಿ. ಈ ಒಂದು ಕೋರ್ಸ್ ಕೂಡ ನಾವು ಸ್ಟೈಪಂಡನ್ನು ಕೊಡ್ತೀವಿ. ನಂತರ ಇದೇ ವಿಷಯದಲ್ಲಿ ನಿಮಗೆ ಹೆಚ್ಚು ಓದಬೇಕು ಅಂತ ಆಸಕ್ತಿ ಇದ್ದರೆ ಎಮ್ ಎಡ್ ಇನ್ ಸ್ಪೆಷಲ್ ಎಜುಕೇಷನ್ ಅನ್ನೋ ಒಂದು ಕೋರ್ಸನ್ನು ಮಾಡ್ಬೋದು. ಇದು ಮಾಡಲಿಕ್ಕೆ ಬಿ ಎಡ್ ಇನ್ ಸ್ಪೆಷಲ್ ಎಜುಕೇಷನ್ ಮುಗಿಸಿರ್ಬೇಕು ನೀವು. ಇದು 2 ವರ್ಷದ ಕೋರ್ಸು. ಇದನ್ನು ನಾವು ಎಂಟ್ರೆನ್ಸ್ ಎಕ್ಸಾಮ್ ಆಧಾರದ ಮೇಲೆ ಸೆಲೆಕ್ಟ್ ಮಾಡ್ತೀವಿ. ಈ ಎಂಟ್ರೆನ್ಸ್ ಎಕ್ಸಾಮ್ ಅನ್ನೋದು ಮೈಸೂರಿನ ನಮ್ಮ ಸಂಸ್ಥೆಯಲ್ಲೇ ನಾವು ಕಂಡಕ್ಟ್ ಮಾಡ್ತೀವಿ. ಮುಂಚೆ ಹೇಳಿದಾಗೆ ಈ 15 ಬೇರೆ ಬೇರೆ ನಗರಗಳಲ್ಲಿ ಇರೋದಿಲ್ಲ, ನಮ್ಮ ಸಂಸ್ಥೆಯಲ್ಲಿ ಮಾತ್ರ ಇರುತ್ತೆ. ಅಲ್ಲಿಗೆ ಬಂದು ಎಂಟ್ರೆನ್ಸ್ ಎಕ್ಸಾಮನ್ನು ಬರೀಬೇಕಾಗುತ್ತೆ. ಈ ಸ್ಪೆಷಲ್ ಎಜುಕೇಷನ್ ಕೋರ್ಸನ್ನು ಮುಗಿಸಿದ ಮೇಲೆ ನೀವು ಬೇರೆ ಬೇರೆ ಕಡೆ ಕೆಲಸ ಮಾಡ್ಬೋದು. ಕೆಲವೊಂದು ಉದಾಹರಣೆಗಳು ಅಂತ ಹೇಳಿದ್ರೆ ಈ ಸ್ಪೆಷಲ್ ಸ್ಕೂಲ್ಗಳು, ಅಂದರೆ ಈ ಶ್ರವಣ ದೋಷವುಳ್ಳಂಥ ಮಕ್ಕಳಿಗೋಸ್ಕರನೇ ಕೆಲವೊಂದು ಶಾಲೆಗಳಿರುತ್ತೆ, ಆ ಥರ ಶಾಲೆಗಳಲ್ಲಿ ನೀವು ಅಧ್ಯಾಪಕರಾಗಿ ಕೆಲಸ ಮಾಡ್ಬೋದು. ಸಾಮಾನ್ಯ ಯೂನಿವರ್ಸಿಟಿಗಳಲ್ಲಿ ನೀವು ಅಧ್ಯಾಪಕರಾಗಿ ಕೆಲಸ ಮಾಡ್ಬೋದು, ಅಥವಾ ಈ ಸಾಮಾನ್ಯ ಸ್ಕೂಲ್ಗಳಲ್ಲೂ ಕೂಡ ಸ್ಪೆಷಲ್ ಎಜುಕೇಟರ್ಸ್ ಆಗಿ ಕೆಲಸ ಮಾಡ್ಬೋದು. ಇದು ಕೆಲವೊಂದು ಉದಾಹರಣೆಗಳಷ್ಟೇ, ಇದನ್ನು ಬಿಟ್ಟು ಹಲವಾರು ಬೇರೆ ಬೇರೆ ಜಾಗಗಳಲ್ಲಿ ಕೂಡ ನೀವು ಕೆಲಸ ಮಾಡ್ಬೋದು. ಇವುಗಳು ನಮ್ಮ ಸಂಸ್ಥೆಯಲ್ಲಿರುವಂಥ ಒಂದು ಪ್ರಮುಖ ಕೋರ್ಸ್ಗಳು. ಅದರ ಜೊತೆಗೆ ನಾವು ಹಲವಾರು ಡಿಪ್ಲೊಮೊಗಳನ್ನು ಕೂಡ ಆಫರ್ ಮಾಡ್ತೀವಿ. ಅಂದರೆ ಈ ಎಲ್ಲ ಕೋರ್ಸ್ಗಳಿಗೆ ನಿಮಗೆ 4 ವರ್ಷ ಅಥವಾ 6 ವರ್ಷ ಓದಬೇಕಾಗುತ್ತೆ. ಇಲ್ಲಪ್ಪ ನನಗೆ ಅಷ್ಟೊಂದು ಓದಲಿಕ್ಕೆ ಆಸಕ್ತಿ ಇಲ್ಲ, ನನಗೆ 1 ವರ್ಷದಲ್ಲಿ ಮುಗಿಯುವಂಥ ಏನಾದರೂ ಕೋರ್ಸ್ಗಳು ಬೇಕು ಅಂತ ಹೇಳಿದ್ರೆ, ನಮ್ಮ ಸಂಸ್ಥೆಯಲ್ಲಿ 3 ತರಹದ ಡಿಪ್ಲೊಮೊಗಳಿದೆ. ಹಿಯರಿಂಗ್ ಲ್ಯಾಂಗ್ವೇಜ್ ಆ್ಯಂಡ್ ಡಿಪ್ಲೊಮಾ ಇನ್ ಹಿಯರಿಂಗ್ ಲ್ಯಾಂಗ್ವೇಜ್ ಆ್ಯಂಡ್ ಸ್ಪೀಚ್ ಅಂತ, ಇನ್ನೊಂದು ಡಿಪ್ಲೊಮಾ ಇನ್ ಹಿಯರಿಂಗ್ ಏಡ್ ಆ್ಯಂಡ್ ಇಯರ್ ಮೋಲ್ ಟೆಕ್ನಾಲಜಿ ಅಂತ, ಇನ್ನೊಂದು ಡಿಪ್ಲೊಮಾ ಇನ್ ಅರ್ಲಿ ಚೈಲ್ಡ್ಹುಡ್ ಸ್ಪೆಷಲ್ ಎಜುಕೇಷನ್ ಅಂತ. ಈ 3 ಡಿಪ್ಲೊಮೊಗಳು 1 ವರ್ಷದ ಡಿಪ್ಲೊಮಾ ಆಗಿರುತ್ತೆ, ಪಿ ಯು ಸಿ ಆದ ನಂತರವೇ ಮಾಡುವಂಥದ್ದು. ಈ ಡಿಪ್ಲೊಮೊಗಳ ಬಗ್ಗೆ ನಿಮಗೆ ಜಾಸ್ತಿ ವಿಷಯ ಬೇಕಂತ ಹೇಳಿದ್ರೆ, ಭಾರತ ಸರ್ಕಾರದ ರಿಹ್ಯಾಬಿಲಿಟೇಷನ್ ಕೌನ್ಸಿಲ್ ಆಫ್ ಇಂಡಿಯಾ ಇವರ ಒಂದು ವೆಬ್ಸೈಟ್ ಅಥವಾ ಅಂತರ್ಜಾಲವನ್ನು ನೋಡ್ಬೋದು. ಈ ರಿಹ್ಯಾಬಿಲಿಟೇಷನ್ ಕೌನ್ಸಿಲ್ ಆಫ್ ಇಂಡಿಯಾದವರು ಒಂದು ಆಲ್ ಇಂಡಿಯಾ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ನಡೆಸ್ತಾರೆ. ಆ ಎಂಟ್ರೆನ್ಸ್ ಎಕ್ಸಾಮಿನೇಷನ್ನ ತಗೊಂಡು ನೀವು ಈ ಕೋರ್ಸ್ಗಳಿಗೆ ನಮ್ಮ ಸಂಸ್ಥೆಯಲ್ಲಿ ಈ ಕೋರ್ಸ್ಗಳನ್ನು ನಮ್ಮ ಸಂಸ್ಥೆಯಲ್ಲಿ ಮಾಡ್ಬೋದು. ಸೊ ಈ ಕೋರ್ಸ್ಗಳಿಗೆ ಅಡ್ಮಿಷನ್ ಅನ್ನೋದು ರಿಹ್ಯಾಬಿಲಿಟೇಷನ್ ಕೌನ್ಸಿಲ್ ಆಫ್ ಇಂಡಿಯಾ ಇದರ ಮುಖಾಂತರವೇ ಆಗಿರುತ್ತೆ. ಇಷ್ಟು ನಮ್ಮ ಸಂಸ್ಥೆಯಲ್ಲಿ ನಡೀತಿರುವಂಥ ಹಲವಾರು ಕೋರ್ಸ್ಗಳು. ನನ್ನ ಒಂದೇ ವಿನಂತಿ ಅಂತ ಹೇಳಿದ್ರೆ, ನೀವು ಪಿ ಯು ಸಿ ಅಥವಾ 12ನೇ ಕ್ಲಾಸ್ ಆದಮೇಲೆ ಯಾವ ಕೋರ್ಸ್ಗಳನ್ನಾದರೂ ಮಾಡಿ, ಇಂಜಿನಿಯರಿಂಗ್ ಆಗಿರ್ಬೋದು, ಮೆಡಿಸಿನ್ ಆಗಿರ್ಬೋದು, ನರ್ಸಿಂಗ್ ಆಗಿರ್ಬೋದು, ಫಿಸಿಯೋಥೆರಪಿ, ಡೆಂಟಲ್, ಯಾವುದಾದ್ರೂ ಆಗಿರ್ಬೋದು, ಆದರೆ ಆ ಕೋರ್ಸನ್ನು ನಿಮಗಿಷ್ಟ ಇದ್ದರೆ ನೀವು ಮಾಡಿ. ನನ್ನ ಅಕ್ಕ ಅಥವಾ ನನ್ನ ಫ್ರೆಂಡ್ ಅಥವಾ ನನ್ನ ಅಪ್ಪ ಅಮ್ಮ ತಂದೆ ತಾಯಿ ಯಾರು ಹೇಳಿದ್ರು ಅಥವಾ ಯಾರದೋ ಒತ್ತಾಯಕ್ಕೆ ಅಥವಾ ಇನ್ಯಾರನ್ನೋ ನೋಡಿ ಮಾಡುವಂಥ ಅಗತ್ಯ ಇಲ್ಲ. ಈ ಒಂದು ಕೋರ್ಸ್ಗಳನ್ನ ಬಿಟ್ಟು ಹಲವಾರು ವಿಭಿನ್ನ ಥರದ ಕೋರ್ಸ್ಗಳು, ಈಗ ನಮ್ಮ ಸಂಸ್ಥೆ ಆಫರ್ ಮಾಡುವಂಥ ಈ ವಾಕ್ ಮತ್ತು ಶ್ರವಣ ವಿಜ್ಞಾನದಲ್ಲಿರುವಂಥ ಕೋರ್ಸ್ಗಳು ಅಥವಾ ಸ್ಪೆಷಲ್ ಎಜುಕೇಷನಲ್ಲಿರುವಂಥ ಕೋರ್ಸ್ಗಳು, ಇವುಗಳು ಬಹಳ ವಿಭಿನ್ನವಾದ ಕೋರ್ಸ್ಗಳು ಮತ್ತು ಈ ಕೋರ್ಸ್ಗಳ ಸ್ಕೋಪ್ ಮತ್ತು ಜಾಬ್ ಅಪರ್ಚುನಿಟಿ ತೆಗೆದುಕೊಳ್ಳಿ. ಇಷ್ಟೊತ್ತು ನನ್ನ ಮಾತನ್ನು ಕೇಳಿದ್ದಕ್ಕೆ ಧನ್ಯವಾದಗಳು.